ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಮಣಿಪಾಲ್ ಕಿಚನ್ಗೆ ಆಧಾರದ ಸ್ವಾಗತ ನಾನು ಪ್ರತಿಭಾ ಇವತ್ತು ನಾನು ನಿಮಗೆ ಒಂದು ಆರೋಗ್ಯಕರವಾದ ಆರೋಗ್ಯದ ಅಭಿವೃದ್ಧಿಗೆ ಸಹಾಯ ಮಾಡುವಂತಹ ಕರಿಬೇವಿನಂದು ಚಟ್ನಿ ಪುಡಿ ರೆಸಿಪಿನ ತೊಗೊಂಡ್ಬಂದಿದ್ದೀನಿ ಫ್ರೆಂಡ್ಸ್ ಇಷ್ಟು ದಿವಸ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ಸಪೋ ಸಬ್ಸ್ಕ್ರೈಬ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬೆಲ್ಲ ಅಕೌಂಟ್ ಪ್ರೆಸ್ ಮಾಡೋದನ್ನಂತ ಬಿಡಿ ಆಗ ನಾನು ಹಾಕೋ ರೆಸಿಪಿ ನೋಟಿಫಿಕೇಶನ್ಸ್ ಎಲ್ಲ ನಿಮಗೆ ಮೊದಲು ಬರ್ತದೆ ನೀವೇ ಮೊದಲು ನೋಡ್ಬೋದು ಈಗ ನಾನು ನೋಡಿ ನನ್ನ ಮಗನ ಮನೆಯಲ್ಲಿ ಇಲ್ಲಿ ಅಮೇರಿಕಾದಲ್ಲಿ ಇರುವ ಕರ್ಬೇವಿನ ಗಿಡದಿಂದ ಫ್ರೆಶ್ ಕರ್ಬೇವ್ ಇದಕ್ಕೋಸ್ಕರ ತೆಗಿತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಬೇರೆ ಏನೇನು ಬೇಕಂದು ನೋಡೋಣ ಕೊಬ್ಬರಿ ಎರಡು ಟೇಬಲ್ ಸ್ಪೂನು ಕೊತ್ತಂಬರಿ ಕೊತ್ತಂಬರಿ ಬೀಜ ನಾಲ್ಕು ಟೀ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆ ಒಂದು ಟೀ ಸ್ಪೂನು ಹಾಗೆ ನೋಡಿ ಕರ್ಬೇವಿನದು ಎಲೆ ಚೆನ್ನಾಗಿ ತೊಳೆದು ಒರೆಸಿ ಇಟ್ಟಿರೋದು ತೋರಿಸ್ತಾ ಇದ್ದೀನಿ ನೋಡಿ ಇದು ಇದು ಸ್ಕಿನ್ ಫ್ರೆಂಡ್ಲಿ ಮತ್ತು ಕಣ್ಣಿಗೆ ತುಂಬ ಒಳ್ಳೆಯದಿದು ಇದರಲ್ಲಿ ವಿಟಮಿನ್ ಎ ಇದೆ ಈಗ ಬಿಳಿ ಎಳ್ಳು ಅರ್ಧ ಕಪ್ಪು ಹಾಗೆ ಮಕ್ಕನ ತಾವರೆ ಬೀಜ ಅಂತಾರಲ್ಲ ಅದು ಅರ್ಧ ಕಪ್ಪು ಹಾಗೆ ಕಡಲೆಕಾಯಿ ಬೀಜ ಅರ್ಧ ಕಪ್ಪು ಮತ್ತು ಹುಣ್ಸೆಹಣ್ಣು ಒಂಚೂರು ಐದರಿಂದ ಆರು ಬೆಳ್ಳುಳ್ಳಿ ಹೆಸಳು ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ ಎಂಟರಿಂದ ಹತ್ತು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಬೆಲ್ಲ ಯಾಕಂದರೆ ಹಾಕಲೇಬೇಕದು ಟೇಸ್ಟ್ಗೆ ಮತ್ತು ಹಿಂಗು ಪುಡಿ ಸ್ವಲ್ಪ ಮತ್ತು ಅರಿಶಿಣ ಪೌಡರು ಎರಡು ಪಿಂಚು ಈಗ ಒಂದೇ ಒಂದು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಅದು ಬಿಸಿ ಆಗತ್ಲು ಅದಕ್ಕೆ ನಾಲ್ಕು ಕಪ್ಪಿದೆ ಅದು ಅಮೆಝಾನ್ ಕಪ್ಪಲ್ಲಿ ಅಷ್ಟು ಕರ್ಬೇನ್ ಸೊಪ್ಪು ಫ್ರೆಶ್ ಆಗಿ ತೋರಿಸಿದ್ನಲ್ಲ ಅದನ್ನೇ ಹಾಕೊಂಡು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಸಾಟೆ ಮಾಡ್ಕೊಳ್ಳಿ ಕೈ ಆಡಿಸ್ಕೊಳ್ಳಿ ಆವಾಗ ಅದು ಚೆನ್ನಾಗಿ ಕ್ರಿಸ್ಪಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂತು ನೋಡಿ ನಾನು ಎಣ್ಣೆ ಹಾಕಿದ್ದು ಯಾಕೆ ಅಂತಂದರೆ ಒಂದು ಸ್ವಲ್ಪ ಇದು ಕರಟದೇ ಇರಲಿ ಅಂತನ್ಬಿಟ್ಟು ಅಷ್ಟೇ ಅದರಲ್ಲೇ ಬ್ಯಾಡಿಗೆ ಮೆಣಸಿನ್ಕಾಯಿ ಎಂಟರಿಂದ ಹತ್ತು ಹಾಕೊಳ್ಳಿ ತುಂಬ ಬಿಸಿ ಇದೆ ಅಲ್ವಾ ಒಂದು ಫ್ಯೂ ಸೆಕೆಂಡ್ಸು ಸ್ವಲ್ಪ ಸೆಕೆಂಡ್ಸ್ ಹುರಿದುಬಿಟ್ಟು ಇದು ಕೈಗೆಡಿಸ್ಕೊಂಬಿಟ್ರೆ ಅದು ಕ್ರಿಸ್ಪಿ ಆಗಿಬಿಡತ್ತೆ ಸಾಕು ಅಲ್ಲಿಗೆ ನಾವು ಅದನ್ನು ಇವಾಗ ತಣ್ಣಗಾಗ್ಲಿಕ್ಕೆ ಬಿಡೋಣ ಈಗ ಅದೇ ಪ್ಯಾನ್ಗೆ ಅರ್ಧ ಕಪ್ಪು ಕಡಲೆ ಬೀಜ ಹಾಕ್ಕೊಳ್ಳಿ ಮತ್ತು ಕಟ್ಟೆಕಾಯ ಬೀಜ ಅದು ಚೆನ್ನಾಗಿ ಹುರಿಯಿರಿ ಕೈ ಇರಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದು ಕಲರ್ ಚೇಂಜ್ ಆಗಬೇಕು ಕ್ರಿಸ್ಪಿ ಆಗಬೇಕು ಪರಿಮಳಕ್ತ ಆಗಬೇಕು ಅದು ಕೈಯಿಂದ ಹೀಗೆ ಮಾಡಿದ್ರೆ ನೋಡಿ ಸಿಪ್ಪೆ ಹೋಗಬೇಕು ಅಂದರೆ ಹುರಿದಿದೆ ಅಂತ ಅರ್ಥ ಈಗ ಅದನ್ನು ತಣ್ಣಗಾಗಲಿ ಬಿಡೋಣ ಈಗ ಬಿಳಿ ಎಳ್ಳು ಅರ್ಧ ಕಪ್ ಹಾಕ್ಕೊಳ್ಳಿ ಮತ್ತೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದನ್ನು ಚಟಪಟ ಅದು ಚಟಪಟ ಆಗದೇ ಇದ್ರೆ ಅದ್ರದ್ದು ಪರಿಮಳನೇ ಬಿಡೋದಿಲ್ಲ ಮತ್ತು ಹಸಿ ನಿಂತು ಬಿಡುತ್ತೆ ಸೊ ಚೆನ್ನಾಗಿ ಚಟಪಟ ಆಗೋ ತನಕ ಹುರಿಯೋಣ ನೋಡಿ ಇವಾಗ ಚಟಪಟ ಹೆಂಗಾಗ್ತಾ ಇದೆ ನೋಡಿ ನಿಮಗೆ ಚಟಪಟ ಆಗೋದು ಕಾಣ್ತಾ ಇದೆ ಅಲ್ವ ನೋಡಿ ಈಗ ಅದನ್ನು ಕೂಡ ತಣ್ಣಗಾಗಲಿಕ್ಕೆ ಇಡ್ ಬಿಡಬೇಕು ಈಗ ಲೋಟಸ್ ಸೀಡ್ಸ್ ಅಂದರೆ ತಾವರೆ ಬೀಜ ಮಕ್ಕಾನ ಅಂತಾರದಕ್ಕಲ್ವ ಅದನ್ನು ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಹುರಿರಿ ಹೇಗೆ ಹುರಿಬೇಕು ಅಂತಂದರೆ ಅದು ಗರಿ ಗರಿ ಆಗಬೇಕು ಮತ್ತು ಕೈಯಿಂದ ಹೀಗೆ ಪ್ರೆಸ್ ಮಾಡಿದಾಗ ಅದು ಪುಡಿ ಆಗಬೇಕು ಆ ಥರ ಆಗಬೇಕು ನೋಡಿ ಹಂಗೆ ಅಷ್ಟು ಆಗಬೇಕದು ಆವಾಗ ಮಾತ್ರ ಅದು ಹುರಿದಿದೆ ಅಂತ ಅರ್ಥ ಈಗ ಅದನ್ನು ತಣ್ಣಗ ಮಾಡಲಿಕ್ಕೆ ಬಿಡಿ ಈಗ ಕೊತ್ತಂಬರಿ ಬೀಜ ನಾಲ್ಕು ಟೀ ಸ್ಪೂನ್ ಹಾಕ್ಕೊಳ್ಳಿ ಹಾಗೆ ಜೀರಿಗೆ ಕಾಳು ಒನ್ ಟೀ ಸ್ಪೂನ್ ಹಾಕೊಳ್ಳಿ ಎರಡು ಒಟ್ಟಿಗೆ ಅದರಲ್ಲಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಗರಿಗರಿ ಆಗೋ ತನಕ ಹುರಿಡಿ ಗರಿಗರಿನೂ ಆಗುತ್ತೆ ಪರಿಮಳಯುಕ್ತನೂ ಆಗುತ್ತೆ ನೋಡಿ ಕಲರ್ ಕೂಡ ಚೇಂಜ್ ಆಯಿತು ನೋಡಿ ಹೌದಾ ಈಗ ಅದನ್ನು ಕೂಡ ತೆಗ್ದಿಡಿ ಈಗ ಕೊಬ್ಬರಿ ಹಾಕೊಳ್ಳೋಣ ಎರಡು ಟೇಬಲ್ ಸ್ಪೂನ್ ಎರಡೇ ಟೇಬಲ್ ಸ್ಪೂನ್ ಹಾಕಿದ್ದೀನಿ ಅಷ್ಟು ಚಟ್ನಿ ಪುಡಿಗೆ ಜಸ್ಟ್ ಒಂದು ಬೈಂಡಿಂಗ್ಗೆ ಪರಿಮಳಕ್ಕೆ ಅಷ್ಟೇ ಇದರಲ್ಲಿ ಹಾಕಿರೋ ಇಂಗ್ರೀಡಿಯಂಟ್ಸ್ ಎಲ್ಲ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದಾಗಿರೋದು ಅಲ್ವಾ ಈಗ ಕ್ರಿಸ್ಪಿ ಅಂದರೆ ಗರಿಗರಿ ಆಗೋ ತನಕ ಹುರಿ ಒಂಚೂರು ಕಲರ್ ಚೇಂಜ್ ಆದರೆ ತುಂಬ ಒಳ್ಳೇದು ಅಂದರೆ ಪರಿಮಳ ಜಾಸ್ತಿ ಬರುತ್ತೆ ಅಂದರೆ ಎಣ್ಣೆ ಕೂಡ ಬಿಡತ್ತೆ ಅವಾಗ ನೋಡಿ ಈಗ ಅದು ಅದರಲ್ಲಿ ಹುಣಸೆಹಣ್ಣು ಹಾಕಿಬಿಟ್ಟು ಒಂಚೂರು ಬಿಸಿ ಮಾಡೋದು ಯಾಕಂದ್ರೆ ಸ್ವಲ್ಪ ಸಾಫ್ಟ್ ಆಗಬೇಕಲ್ವಾ ಹಾಗೆ ನಾನು ಬೆಳ್ಳುಳ್ಳಿ ಹೆಸಳನ್ನ ಕೂಡ ಸುಮ್ಮನೆ ಇದರಲ್ಲಿ ಬಿಸಿ ಮಾಡಿದ್ದೀನಿ ಹಸಿ ಹಾಕೋದು ಏನೂ ಪ್ರಾಬ್ಲಮ್ ಇಲ್ಲ ಇವಾಗಿದು ತುಂಬ ಏನು ಹುರಿಯಲ್ಲ ಜಸ್ಟ್ ಒಂದು ಅಪ್ ಆಗುತ್ತೆ ಅಷ್ಟೆ ಈಗ ತಣ್ಣದಾಗಿರುವಂಥ ಕಡಲೆ ಬೀಜನ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ ಹಾಗೆ ಅದು ನಾನು ಬೆಳ್ಳುಳ್ಳಿನ ತುಂಡು ಮಾಡಿ ಹಾಕಿದ್ದೀನಿ ಇಲ್ಲದಿದ್ದರೆ ಹಾಗಂಗೆ ಉಳಿದುಬಿಡತ್ತೆ ಅಂತ ಹಾಗೆ ಹುರಿದಿರುವಂಥ ಬಿಳಿ ಎಳ್ಳು ಹಾಕ್ಕೊಳ್ಳಿ ಮತ್ತು ಹುರಿದಿರುವಂಥ ಧನಿಯಾ ಮತ್ತು ಜೀರಿಗೆ ಹಾಕ್ಕೊಳ್ಳಿ ಎಲ್ಲೂ ಪಲ್ಸ್ ಮಾಡಲಿ ಪಲ್ಸ್ ಮಾಡಿ ಆವಾಗ ಏನಾಗುತ್ತೆ ಅಂತಂದರೆ ತುಂಬ ನೈಸಾಗಿ ಹೋಗೋದಿಲ್ಲ ಸ್ವಲ್ಪ ತರತರಿಯಾಗಿ ಉಳಿಯತ್ತೆ ನೋಡಿ ಈಗ ನೋಡಿ ತೋರಿಸ್ತಾ ಇದ್ದೀನಿ ಅಕಸ್ಮಾತ್ ಕೆಳಗಡೆ ಏನಾದರೂ ಅಂಟ್ಕೊಂಡ್ಬಿಟ್ರೆ ಅದು ತೆಗಿಯೋಕ್ಕಾಗತ್ತಲ್ವ ಅದರಿಂದ ಸ್ಪೂನಿಂದ ಆ ಥರ ಮಿಕ್ಸ್ ಮಾಡಬೇಕಾಗತ್ತೆ ಈಗ ಹುರಿದಿರುವಂಥ ತಾವರೆ ಬೀಜ ಹಾಕ್ಕೊಳ್ಳಿ ಅರ್ಧ ಕಪ್ಪು ಹಾಗೇ ಹುರಿದಿರೋ ಕೊಬ್ಬರಿ ಹಾಕ್ಕೊಳ್ಳಿ ಮತ್ತು ಹುಣಸೆಹಣ್ಣು ಹಾಕ್ಕೊಳ್ಳಿ ಅದಕ್ಕೀಗ ಒನ್ ಫಿಫ್ತ್ ಟೀ ಸ್ಪೂನು ಅರಶಿನ ಪುಡಿ ಮತ್ತು ಉಪ್ಪು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಹಾಗೇ ಹಿಂಗು ಪೌಡ್ರ್ ಹಾಕ್ಕೊಳ್ಳಿ ಎರಡು ಚಿಟಕಿ ಅದನ್ನೆಲ್ಲ ಹುರಿಬೇಕಂತಿಲ್ಲ ನೆಸಿಟಿ ಇಲ್ಲ ಹಾಗೆ ಬೆಲ್ಲ ಒಂದೆರಡು ಟೀ ಸ್ಪೂನು ಅಂದರೆ ಬೆಲ್ಲ ಹಾಕ್ತೇ ಇದ್ದರೆ ಈ ಚಟ್ನಿ ಪುಡಿ ಚೆನ್ನಾಗೇ ಆಗೋದಿಲ್ಲ ಯಾಕಂದರೆ ಕರಿಬ್ ಕಹಿ ಕರಿಬೇವು ಸ್ವಲ್ಪ ಕಹಿ ಅಲ್ವಾ ಮೇಲಾಗಲಿ ಹಾಗೆ ಇರಬೇಕಾದ್ರೆ ಈಗ ಮೀಡಿಯಮ್ ಆಗಿ ಇದು ಮಾಡ್ಕೊಳ್ಳಿ ಗ್ರೈಂಡ್ ಮಾಡ್ಕೊಳ್ಳಿ ಈಗ ನೋಡಿ ಟೆಕ್ಸ್ಚರ್ ಏನಾಗಿದೆ ನೋಡಿ ಈಗ ಕೆಳಗಡೆ ಅಕಸ್ಮಾತ್ ಏನಾದರೂ ಸ್ಟ್ರಕ್ ಆಗಿದ್ರೆ ಅದನ್ನು ಒಂದು ಸತಿ ತೆಗೆಯೋದು ಒಳ್ಳೇದಲ್ವಾ ಯಾಕಂದರೆ ನಾವು ಮತ್ತು ಕರ್ಬೇವಿನ ಸೊಪ್ಪು ಅದು ಎಲ್ಲ ಹಾಕಿದ ಮೇಲೆ ಗ್ರೈಂಡ್ ಆಗಿ ಬರಬೇಕಲ್ಲ ಈಗ ಅದಕ್ಕೆ ಹುರಿದಿಟ್ಟಿದ್ದೀವಲ್ಲ ಕರಿದು ಕರ್ಬೇವಿನ ಸೊಪ್ಪು ಅದೆಲ್ಲ ಹಾಕ್ಕೊಳ್ಳಿ ಪೂರ್ತಿ ಹಾಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಇವಾಗ ಗ್ರೈಂಡ್ ಮಾಡಿ ನನ್ನ ನಮಗೆ ಯಾವ ಟೆಕ್ಸ್ಚರ್ ಬೇಕೋ ಆ ಟೆಕ್ಸ್ಚರ್ ಗ್ರೈಂಡ್ ಮಾಡಿದ್ರೆ ಆಯ್ತು ಈಗ ಪಲ್ಸ್ ಮಾಡಲ್ ಮಾಡಿದ್ರೂ ಆಗುತ್ತೆ ನೋಡಿ ಈಗ ಹೇಗಾಗಿದೆ ಅಂತ ಆಹಾ ನೋಡಿದ್ರೇನೆ ನೋಡಿದ್ರೇ ತಿನ್ನಬೇಕು ಅನ್ಸತ್ತಪ್ಪ ನನಗಂತೂ ನಿಮಗೆಲ್ಲ ಏನು ಅನ್ಸತ್ತೋ ಗೊತ್ತಿಲ್ಲ ನನಗೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಕರ್ಬೇವಿನ ಚಟ್ನಿ ಪುಡಿ ನೀವು ಇದನ್ನು ಅನ್ನದ ಜೊತೆ ಕೂಡ ಎಂಜಾಯ್ ಮಾಡ್ಬೋದು ಮತ್ತು ಚಪಾತಿ ರೊಟ್ಟಿ ಇಡ್ಲಿ ದೋಸೆ ಯಾವುದ್ರ ಜೊತೆ ಬೇಕಾದರೂ ಎಂಜಾಯ್ ಮಾಡ್ಬೋದು ಅಷ್ಟು ಒಳ್ಳೆಯ ಚಟ್ನಿ ಪುಡಿ ಇದು ಹಲೋ ಫ್ರೆಂಡ್ಸ್ ರೆಸಿಪಿ ಆಯ್ತಲ್ಲ ಚಟ್ನಿ ಪುಡಿ ಈಗ ಅದರದ್ದು ಆರೋಗ್ಯಕರ ಆರೋಗ್ಯದ ಬೆನಿಫಿಟ್ಸನ್ನು ಹೇಳ್ತೀನಿ ಇದು ಇದನ್ನು ಡೈಲಿ ನಾವು ತ ಸೇವಿಸುವುದರಿಂದ ನಮಗೆ ತುಂಬ ಆರೋಗ್ಯಕ್ಕೆ ಉಪಯೋಗ ಇದೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸು ಮಿನರಲ್ಸು ವೈಟಮಿನ್ಸು ತುಂಬ ಇರೋದು ಇದು ನಮಗೆ ಜೀರ್ಣಶಕ್ತಿಗೆ ಸಹಾಯ ಮಾಡ್ತದೆ ಮತ್ತು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ತದೆ ಡಯಾಬಿಟೀಸನ್ನು ಮ್ಯಾನೇಜ್ ಮಾಡ್ತದೆ ಮತ್ತು ಇದು ನಮಗೆ ನಮ್ಮ ಕೂದಲನ್ನು ಫಳಫಳ ಹೊಳೆಯುವ ಹಾಗೆ ಮತ್ತು ಇದು ನಮ್ಮ ತ್ವಚೆಯನ್ನು ನಾರ್ಮಲ್ ಆಗಿ ಒಳ್ಳೆ ಇರುವ ಹಾಗೆ ಮಾಡ್ತದೆ ಪ್ರಾಯ ಆಗಿದ್ದು ಕಾಣದೇ ಇರುವ ಹಾಗೆ ಮಾಡ್ತದೆ ಇದರಲ್ಲಿ ತುಂಬ ಮಲ್ಟಿಟ್ಯೂಡ್ ಆಫ್ ನ್ಯೂಟ್ರಿಯೆಂಟ್ಸ್ ಇದೆ ಲೈಕ್ ಕಾರ್ಬೋಹೈಡ್ರೇಟು ಫೈಬರು ಕ್ಯಾಲ್ಶಿಯಮ್ಮು ಫಾಸ್ಫರಸ್ಸು ಐರನ್ನು ಮ್ಯಾಗ್ನೀಷಿಯಮ್ಮು ಜಿಂಕು ಮಲ್ಟಿವೈಟಮಿನ್ಸು ಮತ್ತು ಫ್ಲೈಮಾಯ್ಡ್ಸ್ ಇದೆ ಇದೆಲ್ಲ ನಮಗೆ ದೇಹಕ್ಕೆ ಬೇಕಾಗಿರೋದು ಅಷ್ಟೇ ಇದರಲ್ಲಿರೋದರಿಂದ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಇದರಲ್ಲಿ ಇದು ತುಂಬ ಇದರಲ್ಲಿ ತುಂಬ ಲೋಡೆಡ್ ವಿತ್ ಪ್ರೋಟೀನ್ಸು ಇದನ್ನು ಪವರ್ ಹೌಸ್ ಆಫ್ ಕ್ಯಾಲ್ಶಿಯಮ್ಮ ಅಂತ ಕರೀತಾರೆ ಇದು ನಮ್ಮ ಮೂಳೆಗಳ ಬೆಳವಣಿಗೆಗೆ ಮತ್ತು ಹಲ್ಲಿನ ಬೆಳವಣಿಗೆಗೆ ತುಂಬ ಒಳ್ಳೆಯದು ಮತ್ತು ಗಂಟು ನೋವು ಎಲ್ಲ ಆಗದೇ ಇರುವ ಹಾಗೆ ನೋಡ್ತದೆ ಇದು ನಮ್ಮ ಮನುಷ್ಯನಿಗೆ ಅಲ್ಝೈಮರ್ಸ್ ಅಂತ ಹೇಳ್ತಾರಲ್ಲ ಮರೆತು ಹೋಗುವುದು ಒಂದು ಕಾಯಿಲೆ ಉಂಟಲ್ಲ ಅದು ಆಗದೇ ಇರುವ ಹಾಗೆ ಮಾಡ್ತದೆ ಮತ್ತು ಕ್ಯಾನ್ಸರ್ನ ಆಗದೇ ಇರುವ ಹಾಗೆ ಮಾಡ್ತದೆ ಹಾಗಾಗಿ ಈ ಕರಿಬೇವಿನ ಸೊಪ್ಪನ್ನು ಯಾವಾಗಲೂ ಚಟ್ನಿ ಪುಡಿ ರೂಪದಲ್ಲೋ ಅಥವಾ ಅದನ್ನು ಬೇರೆ ಚಟ್ನಿಗೆ ರುಬ್ಬಿ ಹಾಕಿ ತಿನ್ನುವ ರೂಪದಲ್ಲಿಯೋ ಅದನ್ನು ಮನೆಯಲ್ಲೇ ಡ್ರೈ ಮಾಡಿ ಒಣಗಿಸಿ ಅದರ ಪೌಡ್ರನ್ನು ಕನ್ಸ್ ನಾವು ಆಹಾರದಲ್ಲಿ ತೆಗೆದುಕೊಳ್ಳುವ ಮೂಲಕ ನಾವು ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬಹುದು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರಿಗೆ ನಮಸ್ಕಾರ